ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ಮೇನೋಡೋಣ. ಇಂದು ದೀಪಾವಳಿ. ಬೆಳಕಿನ ಹಬ್ಬದ ಹಿನ್ನೆಲೆಯಲ್ಲಿ ವಿಶ್ವ, ಭಾರತ ಹಾಗೂ ಕರ್ನಾಟಕದ ರಾಜಕೀಯ, ಆರ್ಥಿಕ ಕ್ಷೇತ್ರಗಳ ಮೇಲೆ ಹಾಗೂ ಗಣ್ಯರ ಮೇಲೆ ಗ್ರಹಗಳು ಬೀರಬಹುದಾದ ಪರಿಣಾಮವನ್ನು ರಾಜಗುರು ಬಿಎಸ್ ದ್ವಾರಕನಾಥ್ ವಿಶ್ಲೇಷಿಸಿದ್ದಾರೆ. ಇದರ ಜೊತೆಯಲ್ಲೇ ಪ್ಲವನಾಮ ಸಂವತ್ಸರದ ದೀಪಾವಳಿಯಿಂದ ಶುಭಕೃತ್ ಸಂವತ್ಸರದ ದೀಪಾವಳಿಯವರೆಗೆ ಯಾವ್ಯಾವ ರಾಶಿಗಳಿಗೆ ಏನೇನು ಫಲ ಎಂಬುದನ್ನು ವಿವರಿಸಿದ್ದಾರೆ ವೇದ ಬ್ರಹ್ಮ ಶ್ರೀ ದೇವದತ್ತ ಶರ್ಮಾ ಗುರೂಜಿ. ಈ ವಿಶೇಷಗಳಿಗಾಗಿ ಚಿಂತನ ಪುಟ ನೋಡಿ. ಎಂದಿನಂತೆ ಈ ವರ್ಷವೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ದೇಶದ ಯೋಧರೊಂದಿಗೆ ದೀಪಾವಳಿ ಆಚರಿಸಿದರು. ಜಮ್ಮು ಕಾಶ್ಮೀರದ ನೌಶೇರಾ ಸೇನಾ ವಲಯಕ್ಕೆ ಭೇಟಿ ನೀಡಿ ಯೋಧರಿಗೆ ಸಿಹಿ ತಿನಿಸಿ ಸಂಭ್ರಮಿಸಿದರು. ಇದಕ್ಕೂ ಮೊದಲು ಅವರು ಹುತಾತ್ಮ ಯೋಧರ ಸ್ಮಾರಕಕ್ಕೆ ಗೌರವ ಸಲ್ಲಿಸಿದರು. ಈ ಸುದ್ದಿಗಾಗಿ ದೇಶ ವಿದೇಶ ಪುಟ ನೋಡಿ. ಪೆಟ್ರೋಲ್ ಡೀಸೆಲ್ ದರ ಇಳಿಕೆಯಾಯ್ತಲ್ಲ ಅಂತ ರಾಜ್ಯದ ಜನತೆ ನಿಟ್ಟುಸಿರು ಬಿಡುವಷ್ಟರಲ್ಲೇ ಗ್ರಾಹಕರಿಗೆ ಹೋಟೆಲ್ ಬರೆ ಬೀಳೋದು ನಿಶ್ಚಿತವಾಗಿದೆ. ವಾಣಿಜ್ಯ ಬಳಕೆ ಎಲ್ಪಿಜಿ ಸಿಲಿಂಡರ್ಗಳ ನಿರಂತರ ದರ ಹೆಚ್ಚಳದಿಂದ ಕಂಗೆಟ್ಟಿರೋ ರಾಜ್ಯ ಹೋಟೆಲ್ ಮಾಲೀಕರು ದೀಪಾವಳಿ ಬಳಿಕ ಊಟ ತಿಂಡಿಗಳ ಮೇಲಿನ ದರವನ್ನ ಶೇಕಡಾ 15ರಿಂದ ಶೇಕಡಾ 20ರವರೆಗೆ ಬೆಲೆ ಏರಿಸೋಕೆ ಮುಂದಾಗಿದ್ದಾರೆ. ಬೆಂಗಳೂರಿನಲ್ಲಿ 8,000 ಸೇರಿದಂತೆ ರಾಜ್ಯದಲ್ಲಿ ಅಂದಾಜು 40,000 ಹೋಟೆಲ್ಗಳಿದೆ. ಈ ಕುರಿತ ವರದಿ ಮುಖಪುಟದಲ್ಲಿದೆ. ಕೊರೋನಾ ಮಹಾಮಾರಿ ಮತ್ತಿತರ ಸರಣಿ ಸಂಕಷ್ಟಗಳ ನಡುವೆ ತೆರಿಗೆ ಸಂಗ್ರಹ ನಿರೀಕ್ಷಿತ ಸುಧಾರಣೆ ಕಾಣದಿರೋ ಹಿನ್ನೆಲೆಯಲ್ಲಿ ಆರ್ಥಿಕ ಶಿಸ್ತು ತರೋಕೆ ಪಣತೊಟ್ಟಿರೋ ರಾಜ್ಯ ಸರ್ಕಾರ ಬಾಕಿ ವಸೂಲಿಗಳತ್ತ ಗಮನ ಕೇಂದ್ರೀಕರಿಸಿದೆ. ಈ ಕುರಿತ ವರದಿಗೆ ಮುಖಪುಟ ನೋಡಿ. ಪ್ರಾಥಮಿಕ ಶಾಲಾ ಸೇವಾ ನಿರತ ಪದವೀಧರ ಶಿಕ್ಷಕರ ಬಡ್ತಿ ಪ್ರಕ್ರಿಯೆ ಗೊಂದಲದ ಗೂಡಾಗಿದೆ. 2017ರ ವೃಂದ ಮತ್ತು ನೇಮಕಾತಿ ನಿಯಮಗಳ ಅನ್ವಯ ಪರೀಕ್ಷೆ ನಡೆಸಿ ಬಡ್ತಿ ನೀಡೋಕೆ ಮುಂದಾಗಿರುವುದು ಸುಮಾರು 85,000 ಸೇವಾ ನಿರತ ಪದವೀಧರರಲ್ಲಿ ತಳಮಳ ಉಂಟು ಮಾಡಿದೆ. ಸಾಮಾನ್ಯವಾಗಿ ಯಾವುದೇ ನಿಯಮ ಜಾರಿಗೆ ಬಂದರೂ ತರುವಾಯದ ಬಡ್ತಿ ಅಥವಾ ನೇಮಕಕ್ಕೆ ಅನ್ವಯವಾಗುತ್ತೆ. ಆದರೆ ಇಲ್ಲಿ ಪೂರ್ವಾನ್ವಯಗೊಳಿಸಿ ಜಾರಿಗೊಳಿಸ್ತಾ ಇರುವುದು ಶಿಕ್ಷಕರಿಗೆ ಸಂಕಷ್ಟ ತಂದೊಡ್ಡಿದೆ. ಈ ವರದಿಗೆ ವಿಜಯವಾಣಿ ನೋಡಿ. ಕೊರೋನಾ ಚಿಕಿತ್ಸೆಗೆ ಮಾತ್ರೆ ಬಳಕೆಗೆ ಬ್ರಿಟನ್ ಅನುಮೋದನೆ ಕೊಟ್ಟಿದೆ. ಈ ರೀತಿಯ ಮಾತ್ರೆಗೆ ಅನುಮೋದನೆ ನೀಡಿದ ಜಗತ್ತಿನ ಮೊದಲ ದೇಶ ಇದಾಗಿದೆ. ಅಮೆರಿಕದ ಮೆರಿಕ್ ಆಂಡ್ ರಿಡ್ಜ್ಬ್ಯಾಕ್ ಬಯೋಥೆರಾಪಿಟಿಕ್ಸ್ ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವ ಕೋವಿಡ್-19 ನಿರೋಧಕ ಮಾತ್ರೆ ಮೊಲ್ನೋಪಿರಾವಿರ್ ಬಳಕೆಗೆ ಬ್ರಿಟನ್ನ ಔಷಧಗಳು ಮತ್ತು ಆರೋಗ್ಯ ಸಂರಕ್ಷಣೆ ಉತ್ಪನ್ನಗಳ ನಿಯಂತ್ರಣ ಸಂಸ್ಥೆ ಸಮ್ಮತಿಸಿದೆ. ಈ ಸುದ್ದಿ ದೇಶ ವಿದೇಶ ಪುಟದಲ್ಲಿದೆ. ಗಡಿಯಲ್ಲಿ ಭಾರತದೊಂದಿಗೆ ಸದಾ ಜಗಳಕ್ಕೆ ನಿಲ್ಲೋ ಚೀನಾ ಸದ್ದಿಲ್ಲದಂತೆ ಅಣ್ವಸ್ತ್ರ ಖಜಾನೆ ತುಂಬಿಸಿಕೊಳ್ತಾ ಇರೋ ಆತಂಕಕಾರಿ ಸುದ್ದಿಯನ್ನ ಅಮೆರಿಕ ಬಹಿರಂಗಪಡಿಸಿದೆ. ನಿರೀಕ್ಷೆಗೂ ಮೀರಿದ ವೇಗದಲ್ಲಿ ಅಣ್ವಸ್ತ್ರ ಅಭಿವೃದ್ಧಿ ಮಾಡ್ತಾ ಇರೋ ಕಾರಣ 2027ರ ವೇಳೆಗೆ ಚೀನಾ ಬಳಿ ಕನಿಷ್ಠ 700 ಅಣ್ವಸ್ತ್ರ ಸಿಡಿತಲೆಗಳು ಇರಲಿದೆ. 2030ರ ಹೊತ್ತಿಗೆ ಇದು 1,000ಕ್ಕೆ ಏರಿಕೆಯಾಗಲಿದೆ ಅಂತ ಅಮೆರಿಕದ ರಕ್ಷಣಾ ಇಲಾಖೆಯ ವಾರ್ಷಿಕ ವರದಿ ಮಿಲಿಟರಿ ಅಂಡ್ ಸೆಕ್ಯೂರಿಟಿ ಡೆವಲಪ್ಮೆಂಟ್ಸ್ ಇನ್ವಾಲ್ವಿಂಗ್ ದಿ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೀನಾ 2021 ತಿಳಿಸಿದೆ. ಈ ಸುದ್ದಿ ಕೂಡ ದೇಶ ವಿದೇಶ ಪುಟದಲ್ಲಿದೆ. ಇವಿಷ್ಟಿಗೆಲ್ಲ ಮುಂಜಾನೆ ಮಾತು, ಅಂತರಂಗ, ವಾರ ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಪತ್ರಿಕೆ ಓದಿ.